ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಬ್ಯಾಂಗ್ಳೂರ್ ಬ್ಯಾಸ್ಕೆಟ್. ಈಗ ನೋಡಿ, ನಾನು ನಿಮಗೆ ಹೇಳಿದಂಗೆ 18 ಪೂ ಅಂತ ಹೇಳಿದೆ, 18 ನಾಟ ಹಾಕಿದ್ದೀನಿ. ಈಗ ರನ್ನಿಂಗ್ ವೈರಾಗೆ ಸೈಡ್ಲ ಬರುವಾಗ ವೈರ್ ಒಂದು ಬಿಟ್ಟಿದ್ದೀವಿ ನೋಡಿ, ಆ ಥರ ನೋಡಿ ಇದಿಟ್ಕೊಂಡು ನೀವು ಮೆಷರ್ಮೆಂಟ್ ಮಾಡಿ ಕರೆಕ್ಟಾಗಿ ಕಟ್ ಮಾಡಿಬಿಡಿ. ಇದು ನಮಗೆ ಒಂದು ಲೈನ್ ಆಯಿತು ನೋಡಿ, ಈ ಥರ ಒಂದು ಲೈನ್ ಆಯಿತು. ಈಗ ಮತ್ತೆ ರನ್ನಿಂಗ್ ವೈರ್ ನೀವೇನು ಮಾಡಿ, ಈ ಸೈಡ್ ಬಂದದ್ದು ನೋಡಿ, ಒಂದು ವೈರ್ ನಾವು ರನ್ನಿಂಗ್ ವೈರ್ ಕಟ್ ಮಾಡಿದ್ದೀವಿ ಬಿಟ್ಟಿದ್ದೀವಿ, ಆ ವೈರಾಗೆ ಮೆಷರ್ಮೆಂಟ್ ಮಾಡಿ ಈ ಥರ ಬಂದ್ಬಿಡಿ. ಬಿಗಿನರ್ಸ್ ನೀವು ಹಾಗೆ ನೋಡಿ ಹೀಗೆ ಇಟ್ಕೊಂಬಿಡಿ. ಇದು ರನ್ನಿಂಗ್ ವೈರ್ ನಾನು ತೆಗೆದಿದ್ದೀನಿ. ಮತ್ತು ಈಗ ಮೇಲೆ ಫಸ್ಟ್ ವೈರ್ ಅದು ಈ ಥರ ನೀವು ಮಾಡ್ಕೊಂಬಿಡಿ ನೋಡಿ. ನಿಧಾನವಾಗಿ ಮಾಡ್ತೀನಿ, ಯಾಕಂದರೆ ಇದು ನೀವು ಕೇರ್ಫುಲ್ಲಾಗಿ ನೋಡಿದಂದ್ರೆ ನಿಮಗೆ ಗೊತ್ತಾಗ್ತದೆ, ಇಲ್ಲಂದ್ರೆ ಗೊತ್ತಾಗಲ್ಲ ರೀ. ಈಗ ಇದು ನಿಧಾನವಾಗಿ ಮೇಲ್ಗಡೆ ಇಟ್ಕೊಂಬಿಡಿ. ಈ ವೈರ ತೊಗೊಂಬಂದು ಇದು ಒಳಗೆ ಹಾಕಿಸ್ಬೇಕು. ಈಗ ಒಳಗೆ ಹಾಕಿಸ್ತಿದ್ರಂದ್ರೆ ನೋಡಿ ನಾಟ ಬರ್ತದೆ. ನೋಡಿ ಈಗ ರನ್ನಿಂಗ್ ವೈರ್ ಈ ಥರ ನಮಗೆ ಬರ್ತಾನೆ ಇರ್ತದೆ, ಮೇಲ್ಗಡೆ ಈ ವೈರ್. ಇದು ರನ್ನಿಂಗ್ ವೈರ್ನೇ ನಾವು ಫಸ್ಟ್ ಫೋಲ್ಡ್ ಮಾಡಿ ಈಗ ಇಟ್ಕೋಬೇಕು. ಕೆಳಗಡೆ ಬರೋದು ವೈರ್ದು ಮೇಲೆ ಬಂದು ಮತ್ತು ಈ ಥರ ನೀವು ತೊಗೊಂಬನ್ನಿ. ಇದು ಒಂದೇ ವೈರ್ ಇರ್ತದೆ, ನಮಗೆ ಈಸಿಯಾಗಿ ಇರ್ತದೆ ನೋಡಿ. ಈ ವೈರ ನೀವು ಒಳಗಡಾಕಿ ನಿಧಾನವಾಗಿ ಮಾಡಿದ್ರೆ ಸೆಕೆಂಡ್ ನಾಟ್ ನಿಮಗೆ ಸಿಗುತ್ತದೆ. ಇದು ಸೆಕೆಂಡ್ ಲೈನ್ಲ ಸೆಕೆಂಡ್ ನಾಟ್, ಟೈಟ್ ಮಾಡ್ಕೊಂಡೆ ಬನ್ನಿ. ಸ್ವಲ್ಪ ಲೂಸ್ ಆಗಿ ಬಿಡ್ತದೆ ಸ್ಟಾರ್ಟಿಂಗೆ, ಆಮೇಲೆ ನೀವು ಮಾಡುವಾಗ ಚೆನ್ನಾಗಿ ಬರ್ತದೆ ನೋಡಿ. ಇದು ರನ್ನಿಂಗ್ ವೈರ್, ಇದು ಫೋಲ್ಡ್ ಮಾಡಿರಿ. ಮತ್ತಿದು ಮೇಲ್ಗಡೆದು ವೈರ್ ಕೆಳಗೆ ಹೋಗಿ ಹಿಂಗೆ ಒಂದು ಸುತ್ತು ನೋಡಿ, ಈ ಥರ ನೀವು ಮಾಡಿ ಹೀಗೆ ಇಟ್ಕೊಂಬಿಡಿ. ಇದು ವೈರ್, ಇದು ಒಳಗಡೆ ಹಾಕಿರಿ. ಮತ್ತು ಒಂದೊಂದಿಗೂ ವೈರ್ ಸ್ವಲ್ಪ ಟೈಟ್ ಮಾಡಿಯೇ ಹಾಕೊಂಬನ್ನಿ. ಇದು ರನ್ನಿಂಗ್ ವೈರು, ಇದು ರನ್ನಿಂಗ್ ವೈರ್ ಈ ಥರ ಮಾಡಿ. ಇದು ಕೆಳಗಡೆ ಇರೋದು ವೈರು, ಇದು ನಾಟ್ಲದ್ದು ವೈರ. ಈ ಥರ ಮೇಲೆ ತೊಗೊಂಡು ಬಂದು ನೋಡಿ, ನಮ್ಮ ನಿಧಾನವಾಗಿ ಚೆನ್ನಾಗಿ ಹೇಳಿಕೊಡ್ತೀನಿ. ಈಗ ಇಟ್ಕೊಂಬಿಡಿ ನೋಡಿ. ಇದು ನೀವು ಪೂರ್ತಿ ವೀಡಿಯೋವನ್ನು ಚೆನ್ನಾಗಿ ನೋಡಿದಂದ್ರೆ ಗೊತ್ತಾಗ್ತದೆ, ಬಿಟ್ಟು ನೋಡಬೇಡ್ರಿ, ಕಾಣಿಸಲ್ಲ ನೋಡಿ. ಈ ಥರ ನೀವು ಮಾಡಿ ಬಾರೆ ಟೈಟ ನೋಡಿ. ನೀವು ಪೂರ್ತಿ ನಿಮ್ಗೆ ವೀಡಿಯೋನೇ ತೋರಿಸ್ತೀನಿ, ಸೆಕೆಂಡ್ ಲೈನ್ ಪೂರ್ತಿ ನಾನು ತೋರಿಸ್ತೀನಿ. ಬಿಗಿನರ್ಸ್ ಅಂದರೆ ನಿಮಗೆ ಗೊತ್ತಾಗಲಲ್ಲವ ನೋಡಿ. ಈ ಥರ ನೀವು ಮಾಡೋದು, ಹೀಗೆ ನಾವೇ ಮಾಡೋದಂದ್ರೆ ಎಷ್ಟೊಂದು ಖುಷಿ ಆಗುತ್ತದೆ ರೀ. ಇದು ಏನು ಅಲರ್ಜಿಕ್ ಆಗಲ್ಲ, ಯಾರ ಕಡೆ ಹೋಗಿ ಕೊಡೋದು ರಿಪೇರಿ ಏನೂ ಮಾಡೋದು ಎಲ್ಲ ಖರ್ಚು ಏನಿಲ್ಲ. ಒಂದು ಟೈಮ್ ನೀವು ಒಂದು 50 ರೂಪಾಯಿ 100 ರೂಪಾಯಿ ಹಾಕಿದಂದ್ರೆ ಸಾಕು ರೀ. ಇದು ಬಿಗಿನರ್ಸ್ಗೆ ಒಂದು ರೋಲ್ ಅಷ್ಟೇ ಮಾಡಿಕೊಡ್ತೀನಿ. ಮತ್ತು ನಾನು ನಿಮಗೆ ಇದು ಒಂದು ರೋಲಲ್ಲಿ ಎಷ್ಟು ಡಿಸೈನ್ ಅದ ರೀ ಈಗ ನೋಡಿ. ಇದು ಅಷ್ಟೇ ಮಾಡಿ ಈ ವೈರ್ ಈ ಕಡೆ ಬಂದುಬಿಡಿ, ಕೆಳಗಟ್ಟಿ ಟೈಟಾಗಿ ಮಾಡ್ಕೊಂಬನ್ನಿ. ಆವಾಗ ನಿಮಗೆ ಬ್ಯಾಸ್ಕೆಟ್ ತುಂಬ ಚೆನ್ನಾಗಿ ಬರ್ತದೆ. ಈಗ ಲೂಸ್ ಮಾಡಿದಂದ್ರೆ ಮೇಲ್ಗಡೆ ಬರೋಬರ ಒಂಥರ ಕ್ರಾಸ್ ಆಗಿ ಹೋಗ್ಬಿಡ್ತದೆ, ನೋಡಲಿಕ್ಕೆ ಚೆನ್ನಾಗಿಲ್ಲ ಅದಾಗ್ಬಿಡ್ತದೆ. ಸೊ ಎವ್ರಿ ನಾಟ್ ಮಾಡೋ ಮುಂದೆ ನೀವು ಮೇಲ್ಗಡೆ ಕೆಳಗಡೆ ಆ ಥರ ಟೈಟ್ ಮಾಡಿ 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 ಮಾಡಿದಂದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿ ಇಟ್ಕೊಂಬಿಡಿ. ಇದು ಕೆಳಗಡೆದು ವೈರ್ ಮೇಲೆ ಇಡ್ರಿ, ಮತ್ತು ವೈರ ನೋಡಿ ಇದು ಒಳಗೆ ಹಾಕ್ಸಿ ಈ ಕಡೆ ತೊಗೊಂಬಂದ್ಬಿಡಿ. ನೋಡಿ ಒಂದೊಂದು ನಾಟು ನೀವು ಟೈಟ್ ಮಾಡಿ ಮಾಡಿ ಹೀಗೆ ಮಾಡಬೇಕಾಗ ಇದು ಒಂದು ರೋಲ್ಲೇ ನಾರ್ಮಲ್ ನಾಟಿದೆ ರೀ. ಮತ್ತು ಆಮ್ಲಾ ನಾಟ್ ಅಂತಾರೆ, ಮತ್ತು ಬಿಸ್ಕೆಟ್ ನಾಟಿದೆ, ಮತ್ತು ಟ್ಯೂಬ್ ಕೂಡದು. ನಿಮಗೆ ಒಂದೊಂದು ವೀಡಿಯೋಗೂ ಒಂದೊಂದು ನಾನು ಕಲಿಸ್ಕೊಡ್ತೀನಿ. ನೀವು ಮನೆಯಾಗ ಮಾಡಿ ಇಟ್ಕೋಬೋದು, ಫ್ರೆಂಡ್ಸಿಗೆ ಕೊಡ್ಬೋದು, ಗಿಫ್ಟ್ ಮಾಡ್ಬೋದು, ಸೇಲು ಮಾಡ್ಬೋದು ರೀ. ಏನು ಜಾಸ್ತಿ ದುಡ್ಡು ಬೇಕಾಗಿಲ್ಲ, ಒಂದು 200 ಹಾಕಿದ್ರಂದ್ರೆ ಒಂದು ನಮಗೆ
ಒಳ್ಳೆ ಇನ್ಕಮು ಸಿಗುತ್ತದೆ ರೀ. ನೀವು ಮನೆ ಕೆಲಸ ಮಾಡ್ಕೊಂಡೆ ಆರಾಮಾಗಿ ಒಂದು ಬ್ಯಾಗ್ ಎರಡು ಬ್ಯಾಸ್ಕೆಟ್ ಮುಗಿಸ್ಬೇಕು, ತುಂಬ ಚೆನ್ನಾಗಿರ್ತದೆ ನೋಡಿರಿ. ನೋಡಿ ಈ ಥರ ಟೈಟ್ ಮಾಡ್ಕೊಂಬಿಡಿ. ಆಮೇಲೆ ಇದು ವೈರ್ ಸ್ವಲ್ಪ, ಇದು ರನ್ನಿಂಗ್ ವೈರ್ ಅಂತಾರೆ, ಇದು ಈ ಕಡೆ ಎದ್ದಿಟ್ಟಿದ್ದೀನಿ, ಇದು ಮೇಲೆ ಬಂದು ಕೆಳಗೆ ಬರಬೇಕು ಅಷ್ಟೇ ರೀ. ಇದು ಫಿಂಗರ್ಸ್ ಅಷ್ಟೇ ಕೆಲಸ ಜಾಸ್ತಿ ಇದೆ, ನಿಧಾನವಾಗಿ ನೋಡಿ ಮಾಡಿರಿ. ಇದು ವೈರ್ ನಿಮಗೆಲ್ಲ ಫ್ಯಾನ್ಸಿ ಸ್ಟೋರ್ಲಿ ಸಿಗುತ್ತದೆ, ಸಿಗಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿರಿ, ಫಸ್ಟ್ ಕ್ವಾಲಿಟಿ ವೈರ್ ಸೇಲ್ ಮಾಡ್ತೀನಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಇರೋದವ್ರು ಅಷ್ಟೇ ಹೇಳ್ರಿ. ಮತ್ತು ಇದು ವೈರ್ ಟೈಟ್ ಮಾಡ್ಕೊಂಬಿಡಿ, ಇದು ರನ್ನಿಂಗ್ ವೈರ್ ಫೋಲ್ಡ್ ಮಾಡಿರಿ, ಇದು ಮೇಲ್ಗಡೆ ಬಂದು ಕೆಳಗಡೆ ತೊಗೊಂಬಂದ್ಬಿಡಿ ಅಷ್ಟೇ. ಇಲ್ಲಿ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿದಂದ್ರೆ ಈಸಿ ಆಗ್ತದೆ ರೀ. ಇದು ಮೇಲ್ಗಡೆ ಹೋಗ್ಬೇಕು, ಮತ್ತು ಈ ವೈರ್ ಸೈಡ್ಲದು ವೈರ್ ಅದು ಒಳಗೆ ಹಾಕಿಸ್ಬೇಕು. ಮತ್ತು ಇದು ಟೈಟ್ ಮಾಡ್ಬೇಕು ರೀ. ಮತ್ತು ನೋಡಿ ಹಾಗೆ ಬರ್ತಾನೆ ಇರ್ಬೇಕು. ಮತ್ತು ಮೇಲ್ಗೆ ಕೆಳಗಡೆ ನೀವು ಟೈಟ್ ಮಾಡ್ಕೊಂಡೇ ಮಾಡ್ಬೇಕು ರೀ. ನೋಡಿ ಹೀಗೆ ಮಾಡ್ಬೇಕು, ಈ ಟೈಟ್ ಮಾಡಿಕೊಟ್ಕೊಂಬಿಡಿ. ನಾ ಎರಡು 16 ಹಾಕಿದ್ದೀವಿ ನೋಡಿ, ಇದು ರನ್ನಿಂಗ್ ವೈರ್ ಫೋಲ್ಡ್ ಮಾಡಿದ್ದೀವಿ, ಮೇಲೆ ಬಂದು ಕೆಳಗೆ ಬಂದಿದ್ದೀವಿ. ಇದು ರನ್ನಿಂಗ್ ವೈರ್ ಮೇಲ್ಗಡೆ ಇಟ್ಕೊಂಬಿಡಿ, ಈ ವೈರ್ ತೊಗೊಂಬಂದು ಒಳಗೆ ಹಾಕಿಸಿ ನಿಧಾನವಾಗಿ ಹೀಗೆ ಮಾಡ್ಕೊಂಬಿಡಿ. ನೋಡಿ ಅಷ್ಟೇ, ಇದು ಸೆಕೆಂಡ್ ಲೈನ್ ನಾವು ಕಂಪ್ಲೀಟ್ ಮಾಡೋಕ್ಕತ್ತಿದ್ದೀವಿ. ಈಗ ಸೆಕೆಂಡ್ ಲೈನ್ಲಿ 18 ನಾಟ್ ಕಂಪ್ಲೀಟ್ ಆಗುತ್ತದೆ. ನೋಡಿ ನಾನು ನಿಮಗೆ ತೋರಿಸ್ತೀನಿ, ನೋಡಿ 18 ನೋಡಿ ಎಷ್ಟು ಚೆನ್ನಾಗಿದಲ್ಲವ. ಈಗ ಸೈಡಿಗೆ ಅದೇ ಸೇಮ್ ರೀ, ಏನೂ ನಿಮಗೆ ಇದಾಗಲ್ಲ, ಅದೇ ಸೇಮ್ ಮೆಸರ್ಮೆಂಟಾಗಿಟ್ಟು ಕಟ್ ಮಾಡಿಬಿಡಿ. ಈಗ ಎರಡು ಲೈನ್ ನಮ್ಗೆ ಕಂಪ್ಲೀಟ್ ಆಯಿತು ನೋಡಿ. ಈಗ ಈ ಕಡೆ ನೀವು ಮಾಡಿದ್ದೀರಾ ಒಂದು ಲೈನ್, ಮತ್ತು ಈ ಸೈಡ್ ಟರ್ನ್ ಮಾಡಿಟ್ಕೊಂಬಿಡಿ. ನಮಗೆ ಗೊತ್ತಾಗಬೇಕಂತ ಫಸ್ಟ್ ಲೈನ್ ನಾವು ನಾಟ್ ಹಾಕಿ ಇಟ್ಟಿದ್ದೀವಿ, ಈಗ ಇಂದ ಸೈಡ್ ಒಂದು ಲೈನ್ ಬಂದಿದ್ದೀವಿ. ಈ ನಾಟ್ ನೋಡ್ಕೊಂಬಿಡಿ, ಈ ನಾಟದ್ದು ಈ ಕಡೆ ಒಂದು ಲೈನ್, ಈಗ ಈ ಸೈಡ್ ಒಂದು ಲೈನ್. ಈ ಸೈಡ್ ಲೈನ್ ಬರುವಾಗ ಈ ಥರ ವೈರ್ ಇಲ್ಲಿ ಬಿಟ್ಟಿದ್ದೀವಲ್ಲ, ಅದು ರನ್ನಿಂಗ್ ವೈರ್ ಆಗಿಂದ ನಾವು ತಗೋಬೇಕು. ನೋಡಿ ಅದೇ ಸೇಮ್ ಮೆಸರ್ಮೆಂಟ್ ಇಟ್ಕೊಂಬಿಡಿ, ಆವಾಗ ಗೊತ್ತಾಗ್ತದೆ ನಿಮಗೆ, ಇಲ್ಲಾಂದ್ರೆ ಅಷ್ಟು ಗೊತ್ತಾಗಲ್ಲ. ಇಲ್ಲಿ ಬಂದು ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ, ಟೈಟಾಗಿ ಮಾಡಿ, ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ. ಅದೇ ಸೇಮ್ ಈ ಥರ ಮಾಡ್ಕೊಂಬಿಡಿ. ಇದು ಥರ್ಡ್ ಲೈನ್ ನಾವು ಮಾಡೋಕ್ಕತ್ತಿದ್ದೀವಿ, ಮತ್ತು ನಾನು ತೋರಿಸ್ತೀನಿ ನೋಡಿರಿ. ಇದು ರನ್ನಿಂಗ್ ವೈರು, ಈಗ ರನ್ನಿಂಗ್ ವೈರ್ ಮೇಲೆ ಬರ್ತಾನೆ ಇರಬೇಕು, ನಾವು ಹೂ ಹಾಕೋದು ಕೆಳಗಡೆ ಬರಬೇಕು ನಾಟ್ ಹಾಕೋದು. ಇದು ಈ ಥರ ಫೋಲ್ಡ್ ಮಾಡಿ ಮತ್ತು ಮೇಲ್ಗಡೆ ಇದು ವೈರ್ ಇಲ್ಲಿ ಹೋಗ್ಬೇಕು, ಈ ಥರ ಇಟ್ಕೊಂಬಿಡಿ. ಮತ್ತು ಇದು ವೈರ್, ಈಗ ಇದು ರನ್ನಿಂಗ್ ವೈರ್ ಮೇಲೆ ಹೋಗ್ಬೇಕು, ಇದು ಕೆಳಗಡೆ ಇರೋದು ನಾಟ್ ವೈರು ನೋಡ್ರಿ. ಇದು ಥರ್ಡ್ ಲೈನ್, ಈಗ ಈ ಥರವೇ ನೀವು ಮಾಡ್ಕೊಂಬನ್ನಿ. ಥರ್ಡ್ ಲೈನ್ ಮುಗಿದೋದು ಮತ್ತು ನಾನು ನಿಮಗೆ ತೋರಿಸ್ತೀನಿ. ಈಗ ನೀವೇನು ಮಾಡಿರಿ, ಇದು ಮೇಲ್ಗಡೆ ರನ್ನಿಂಗ್ ವೈರ್ ಬರ್ತದಲ್ವಾ, ಇದು ನಾನು ತೋರಿಸಿದ್ದಲ್ಲ ಫಸ್ಟ್ ಲೈನ್ ನಾವು ನಾಟ್ ಹಾಕಿಟ್ಟಿದ್ದೀವೋ, ಇದು ತೆಗಿಬೇಡ್ರಿ, ಇದು ಈಗ ಇರಲಿ. ಈಗ ಇಲ್ಲಿಂದ ಇಲ್ಲಿ ಬಂದು ಆ ಥರನೇ ಸೇಮ್ ವೈರ್ ಬಿಟ್ಟು ಕಟ್ ಮಾಡಿಬಿಡ್ರಿ, ಯಾಕಂದರೆ ಇದು ನಮಗೆ ಸೈಡ್ ಎರಡು ಸೈಡ್ಗೆ ಬರಬೇಕು, ಅದನ್ನೇ ಈ ವೈರ್ ಅದನ್ನೇ ನಾನು ಕೈಲಿ ಕೊಡ್ತೀನಿ. ನೀವು ಇಲ್ಲಿಯೇ ಕಟ್ ಮಾಡಿಬಿಟ್ರಂದ್ರೆ ಏನು ಮಾಡೋಕ್ಕಾಗಲ್ಲ ರೀ. ಸೊ ಇದು ಇಲ್ಲೇ ಬಂದು ಮೂರು ಲೈನ್ ಮಾಡಿಬಿಡಿ, ಮತ್ತು ಇದು ಸೆಂಟ್ರಲ್ ಮಾಡ್ಕೊಂಡು ಈ ಸೈಡ್ ಎರಡು ಲೈನ್, ಈ ಸೈಡ್ ಎರಡು ಲೈನ್, ಇದು ಸೆಂಟ್ರಲ್ ಒಂದು. ಸೊ 5 ಲೈನ್ ನೀವು ಕಂಪ್ಲೀಟ್ ಮಾಡಿಬಿಡ್ರಿ.
ನಮ್ಮ ಅತ್ತೆ ನಿಮಗೆ ಹೇಗೆ ಮಾಡಬೇಕಂತ ತೋರಿಸ್ತೀನಿ. ನಿಮಗೆ ಏನಾದರೂ ಡೌಟ್ ಇತ್ತಂದರೆ ನನಗೆ ಕಮೆಂಟ್ ಮಾಡಿರಿ, ನಾ ಹೇಳಿಕೊಡ್ತೀನಿ. ನಮ್ಮ ವಿಡಿಯೋವ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡ್ರಿ. ಸೈಡ್ಲಿದ ಬೆಲ್ ಬಟನ್ನ ಒತ್ತಿಬಿಡಿ, ನಾನು ಯಾವಾಗ ಯಾವಾಗ ವೀಡಿಯೋ ಹಾಕ್ತೀನಿಯೋ ಅದು ನೀವು ಫಸ್ಟ್ ನೋಡ್ಬೋದಾಯ್ತು. ನಮಸ್ಕಾರ.